ರೀಲ್ಸ್ ಮಾಡಕ್ಕೆ ಹೋಗಿ ಜಲಪಾತಕ್ಕೆ ಯುವಕ ಬಿದ್ದಿದ್ದಾನೆ ಈ ಮಳೆಗಾಲದಲ್ಲಿ ಜಲಪಾತಕ್ಕೆ ಹೋಗಿ ರೀಲ್ಸ್ ಮಾಡೋದು ಬೇಕಿತ್ತಾ ಯುವಕನಿಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಒಂದು ಶೋಧ ನಡೆಯತಾ ಇದೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಆಗಲ್ಲ ಇತ್ತೀಚಿನ ಯೂತ್ಸ್ ಗೆ ಬಂಡೆ ಮೇಲೆ ನಿಂತಿದ್ದಾಗ ಯುವಕ ಜಾರಿ ಬಿದ್ದು ನಾಪತ್ತೆಯಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಕೊಲ್ಲೂರು ಪಿಎಸ್ಐ ಜಯಲಕ್ಷ್ಮಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಜಾರಿ ಬಿಳ್ತಾ ಇರುವಂತಹ ದೃಶ್ಯ ಸ್ನೇಹಿತನ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಮೋಸ್ಟ್ಲಿ ಒಬ್ಬ ರೀಲ್ಸ್ ಮಾಡ್ತಾ ಇದ್ದ ಇನ್ನೊಬ್ಬ ಅದನ್ನ ವಿಡಿಯೋ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ ಒಟ್ಟಿನಲ್ಲಿ ಆತ ಜಾರಿ ಬಿಳ್ತಾ ಇದ್ದಾಗ ಇನ್ನೊಬ್ಬನ ಆತನ ಸ್ನೇಹಿತನ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಎಷ್ಟು ಹೇಳಿದ್ರೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಮಳೆ ಬರ್ತಾ ಇದೆ ಪ್ರಕೃತಿ ಜೊತೆಗೆ ಚಾಲೆಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇತ್ತೀಚಿನ ಯೂತ್ ಪ್ರಕೃತಿ ಜೊತೆ ಚಾಲೆಂಜ್ ಮಾಡಿ ಗೆದ್ದವರು ಯಾರು ಇಲ್ಲ ಇದುವರೆಗೂ ಇನ್ನು ಬಂಡೆ ಮೇಲೆ ನಿಂತಿದ್ದಾಗ ಯುವಕ ನಾಪತ್ತೆಯಾಗಿ ಜಾರಿ ಬಿದ್ದು ನಾಪತ್ತೆಯಾಗಿದ್ದಾನೆ ಇದು ಕೊಲ್ಲೂರಲ್ಲಿ ಆಗಿರುವಂತ ಘಟನೆ ಇನ್ನು ಘಟನಾ ಸ್ಥಳಕ್ಕೆ ಪಿಎಸ್ಐ ಜಯಲಕ್ಷ್ಮಿ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸುತ್ತಾ ಇರ್ತಾರೆ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತದವರು ತಾಲೂಕು ಆಡಳಿತದವರು ಎಲ್ಲರೂ ಕೂಡ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಕೇಳಲ್ಲ ಕೊಲ್ಲೂರಿಗೆ ಬಂದು ಜಲಪಾತ ವೀಕ್ಷಣೆಗೆ ತೆರಳಿದ್ದ ಯುವಕ ಜಲಪಾತ ವೀಕ್ಷಣೆಗೆ ತೆರಳಿದ್ದ ಯುವಕ ಈಗ ನಾಪತ್ತೆಯಾಗಿದ್ದಾನೆ ಜಲಪಾತ ವೀಕ್ಷಣೆ ಮಾಡೋದು ತಪ್ಪು ಅಂತ ಹೇಳಲ್ಲ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದು ತಪ್ಪು ಅಂತ ಹೇಳಲ್ಲ ನೋಡಿ ಭದ್ರಾವತಿ ಮೂಲದ ಶರತ್ ಕುಮಾರ್ ನಾಪತ್ತೆಯಾಗಿದ್ದಾರೆ ಆದರೆ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ಆನಂದಿಸುವಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಳ್ತಾರೆ ಅದೇ ಸಮಸ್ಯೆ ಈಗ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗ್ತಾ ಇದೆ ಬಹಳಷ್ಟು ಕಡೆ ಪ್ರವಾಸಿಗರಿಗೆ ಒಂದು ಹಬ್ಬದ ಊಟ ಅಂತಾನೆ ಹೇಳಬಹುದು ಬಹಳಷ್ಟು ಜನ ಇಂತಹ ಒಂದು ಜಲಪಾತಗಳಿಗೆ ಮತ್ತೆ ದೊಡ್ಡ ದೊಡ್ಡ ಡ್ಯಾಮ್ ಗಳನ್ನು ನೋಡಲಿಕ್ಕೆ ಹೋಗುವಂತವರು ಇರಬಹುದು ಈ ಎಲ್ಲ ಸರ್ವೇ ಸಾಮಾನ್ಯ ಆದರೆ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು ಅದನ್ನ ಅವರು ಯಾವ ಮೂಮೆಂಟ್ ಅಲ್ಲಿ ಇರ್ತಾರೋ ಏನೋ ಅವರಿಗೆ ರೀಲ್ಸೇ ಹೆಚ್ಚು ಅನ್ಸುತ್ತೆ ನೋಡಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಜಲಪಾತಗಳು ಯಾವ ರೀತಿಯಾಗಿ ಬೋರ್ಗರಿತ ಅಲ್ಲಿ ಯಾರಾದರೂ ಹೋದ್ರೆ ನೋಡಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಆಯ ತಪ್ಪಿ ಬಿದ್ದೇ ಬಿಟ್ಟ ಆ ಯುವಕ ಜಲಪಾತ ವೀಕ್ಷಣೆಗೆ ಅಂತ ಬಂದಿದ್ದ ವೀಕ್ಷಣೆಗೆ ಅಂತ ಬಂದು ರೀಲ್ಸ್ ಕೂಡ ಮಾಡ್ತಾ ಇದ್ದ ರೀಲ್ಸ್ ಮಾಡುವಾಗ ಜಾರಿ ಬೀಳ್ತಾನೆ ಜಾರಿ ಬಿದ್ದಾಗ ಆತನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಒಂದು ಬಹಳ ಸಮಸ್ಯೆ ಈ ತರ ಎಷ್ಟೋ ವಿಡಿಯೋಗಳು ಬರ್ತಾ ಇರ್ತವೆ ಎಷ್ಟೋ ಮಾಧ್ಯಮದಲ್ಲಿ ನಾವು ಕೂಡ ತೋರಿಸ್ತಾ ಇರ್ತೀವಿ ಆದರೂ ಕೂಡ ಜನ ಎಚ್ಚೆತ್ತುಕೊಳ್ಳೋದಿಲ್ಲ ಯಾಕೆ ಇತ್ತೀಚಿನ ಒಂದು ರೀಲ್ಸ್ ಹುಚ್ಚಾಟಕ್ಕೆ ಯುವಕರು ಬಲಿಯಾಗ್ತಿದ್ದಾರೋ ಗೊತ್ತಾಗಲ್ಲ ಮತ್ತೆ ಕೆಲವರೊಂದಿಷ್ಟು ಜನ ಗಟಾರ ಹತ್ರ ಹೋಗಿ ಮೇಲ್ಗಡೆಯಿಂದ ಹೋಗಿ ದಬಕ್ ಅಂತ ಕೆಳಗಡೆ ಬೀಳುವಂತಹ ಉದಾಹರಣೆ ಕೂಡ ನಮ್ಮ ಮುಂದೆ ಇದೆ ನೋಡಿ ಎಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಯಾರಾದರೂ ಹೋದರೆ ಎಂಥ ಈಜುಪಟುಗಳಿಗೂ ಕೂಡ ಅಲ್ಲಿ ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ ಅಲ್ಲಿ ಆತನ ಸ್ನೇಹಿತ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಅವನು ರೀಲ್ಸ್ ಮಾಡೋದನ್ನೇ ನೋಡ್ತಾ ಇರ್ತಾನೆ ಆತ ಹೋಗಿ ಅಲ್ಲಿ ಜಲಪಾತದಲ್ಲಿ ಕಾಲು ಜಾರಿ ಬೀಳ್ತಾನೆ ಒಟ್ಟಿನಲ್ಲಿ ನಿಜಕ್ಕೂ ಕೂಡ ಇಂತಹ ದುರ್ಘಟನೆಗಳು ಪದೇ 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 ಮಳೆಗಾಲದಲ್ಲಿ ಸಂಭವಿಸ್ತಾನೆ ಇರ್ತವೆ ಇಂತಹ ರೀಲ್ಸಿನ ಒಂದು ಗೀಳಿದೆಯಲ್ಲ ಇದು ನಿಜಕ್ಕೂ ಕೂಡ ಒಂಥರ ಈಗ ಡ್ರಗ್ಸ್ ಅಫೀಮು ಏನು ತಗೊಳ್ತಾರಲ್ಲ ಅದಕ್ಕೆ ಅಡಿಕ್ಟ್ ಆದಂಗೆ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಮೊಬೈಲ್ಗಳಿಗೆ ರೀಲ್ಸ್ಗಳಿಗೆ ಈ ರೀಲ್ಸ್ ಹುಚ್ಚಾಟದಲ್ಲಿ ನೋಡಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆತ ಭದ್ರಾವತಿ ಮೂಲದವನು ಶರತ್ ಅಂತ ಈಗ ನಾಪತ್ತೆಯಾಗಿದ್ದಾನೆ ಅಂತ ಕೂಡ ಗೊತ್ತಾಗ್ತಾ ಇದೆ ಈ ಭಾಳಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತಾರೆ ಎಚ್ಚರಿಕೆ ಕೊಡಲೇಬೇಕು ಅಂತಲೂ ಅಲ್ಲ ಅವರಿಗೆಲ್ಲ ಏನು ಚಿಕ್ಕ ಮಕ್ಕಳಲ್ಲ ಅವರು ಎಲ್ಲ ಬುದ್ಧಿ ಇರೋಂಥವ್ರೇ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಆದರೂ ಕೂಡ ನಾನು ಅಲ್ಲಿ ಹೋದರೆ ಏನೂ ಆಗಲ್ಲ ನಾನು ನನಗೆ ಧೈರ್ಯ ಇದೆ ನಾನು ವಾಪಸ್ ಬರ್ತೀನಿ ಈ ಥರ ಒಂದಿಷ್ಟು ಈ ಹುಂಬತನ ಇರುತ್ತಲ್ಲ ಅದನ್ನು ಫಸ್ಟ್ ಬಿಡಬೇಕು ಈ ಪ್ರಕೃತಿ ಜೊತೆ ಚೆಲ್ಲಾಟ ಆಡೋದಿದೆಯಲ್ಲ ಅದನ್ನು ಫಸ್ಟು ಬಿಡಬೇಕು ಪ್ರಕೃತಿ ಜೊತೆ ಚೆಲ್ಲಾಟ ಆಡಿದವರು ಪ್ರಕೃತಿ ಜೊತೆ ಚಾಲೆಂಜ್ ಮಾಡಿದವರು ಇದುವರೆಗೂ ಕೂಡ ಗೆದ್ದಿಲ್ಲ ಪ್ರಕೃತಿ ಮುಂದೆ ಮನುಷ್ಯ ಯಾವತ್ತಿದ್ರೂ ಕೂಡ ಶೂನ್ಯ ಅನ್ನಲಿಕ್ಕೆ ನೋಡಿ ಇವತ್ತು ಆ ಯುವಕ ಕಾಲು ಜಾರಿ ಬೀಳ್ತಾ ಇದ್ದಾನೆ ಆತನ ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ ಅಲ್ಲಿ ಆತ ಏನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ನಾಪತ್ತೆ ಆಗಿದ್ದಾನೆ ಅಂತ ಈಗ ವರದಿ ಆಗ್ತಾ ಇದೆ ಒಟ್ಟಿನಲ್ಲಿ ಈ ರೀಲ್ಸ್ ಹುಚ್ಚಾಟ ಬರೀ ಜಲಪಾತದ ಹತ್ರ ಅಷ್ಟೇ ಅಲ್ಲ ಸೇತುವೆ ಮೇಲೂ ಇದೇ ಥರ ಬೇರೆ ಬೇರೆ ಬಂಡೆಗಳ ಮೇಲೂ ಇದೇ ಥರ ಮಾಡ್ತಾ ಇರ್ತಾರೆ ಎಲ್ಲ ಕಡೆಯೂ ಕೂಡ ಈ ರೀಲ್ಸ್ ಹಾವಳಿ ಇದೆಯಲ್ಲ ರೀಲ್ಸಿನ ಗೀಳು ಇದೆಯಲ್ಲ ಇದು ಯುವಕರನ್ನ ಬಲಿ ಪಡ್ಕೊಳ್ತಾ ಇದೆ ಇತ್ತೀಚೆಗೆ
टाइमिंग सर का टाइमिंग